ನಗರದ ಎಸ್ಬಿಆರ್ ಸಭಾಭವನದಲ್ಲಿ ದ್ವಿತೀಯ ಪಿಯುಸಿ ಕನ್ನಡ ಮೌಲ್ಯಮಾಪನ ಕೇಂದ್ರದ ಮುಕ್ತಾಯ ಸಮಾರಂಭ ಹಾಗೂ ವಯೋನಿವೃತ್ತರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಶರಣ ಬಸವೇಶ್ವರ ವಸತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಿವಶರಣಪ್ಪ ಮೂಳೆಗಾಂ ಅವರು ಉದ್ಘಾಟಿಸಿದರು. ಬಳಿಕ ಸಮಾರಂಭದಲ್ಲಿ ಭಾಗಿಯಾದ ಚಂದ್ರಕಾಂತ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. 25/3/2024 ನಮ್ಮ ಕನ್ನಡ ಮೌಲ್ಯಮಾಪನ ಕೇಂದ್ರ ಆರಂಭವಾಗಿ ಅನಧಿಕೃತವಾಗಿ ಇವತ್ತು ಅಧಿಕೃತವಾಗಿ ನಾಳೆ ನಮ್ಮ ಮೌಲ್ಯಮಾಪನ ಕೇಂದ್ರ ಮುಕ್ತ ಆಗ್ತಾ ಇದೆ. ಜೊತೆಗೆ ಈ ಮೌಲ್ಯಮಾಪನ ಕೇಂದ್ರದಲ್ಲಿ ನಾವು ಬಂದ ಅನೇಕ ಹೊಸ ಹೊಸ ವಿಷಯಗಳನ್ನ ನಾವು ಕಲ್ತ್ಕೊಂಡಿದ್ದೀವಿ. ವಿಶೇಷವಾಗಿ ಅಬ್ಸರ್ವರ್ ಆಗಿ ಆಗಮಿಸಿರುವಂತ ನಮ್ಮ ಅರುಣ್ ಪಟೇಲ್ ಸರ್ ಸಾಕಷ್ಟು ನಮ್ಮ ಮೌಲ್ಯಮಾಪಕರಿಗೆ ಉಪಮೌಲ್ಯಮಾಪಕರಿಗೆ ಸಹಾಯ ಸಹಕಾರವನ್ನ ಮಾಡಿದ್ದಾರೆ. ಅವರ ಸಹಾಯ ಸಹಕಾರವನ್ನ ನಾವು ಯಾವತ್ತೂ ಮರೆಯಕ ಹಾಕುತ್ತೇವೆ. ಜೊತೆಗೆ ಈ ಕಾಲೇಜಿನ ಪ್ರಾಚಾರ್ಯರು ನಮಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕೊರತೆ ಆಗದ ಹಾಗೆ ನೋಡಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಕನ್ನಡ ಮೌಲ್ಯಮಾಪನ ಕೇಂದ್ರ ವತಿಯಿಂದ ಮಾನ್ಯ ಪ್ರಾಚಾರ್ಯರಿಗೆ ಈ ಸಂಸ್ಥೆಯ ಪೂಜ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮೌಲ್ಯಮಾಪನ ಕೇಂದ್ರದಲ್ಲಿ ನಿಯುಕ್ತಿ ಮಾಡಿರುವಂತಹ ಉಪಮುಖ್ಯ ಮೌಲ್ಯಮಾಪಕರು ಮೌಲ್ಯಮಾಪಕರೆಲ್ಲರೂ ಸಕಾಲಕ್ಕೆ ಬಂದು ತಮ್ಮ ಕರ್ತವ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಿರ್ವಹಿಸಿದ್ದೀರಿ ಅನ್ನುವಂತಹ ಸಂತೃಪ್ತಿ ಭಾವ ನನಗಿದೆ. ಜೊತೆಗೆ ನಮ್ಮ ಇಲಾಖೆಯಿಂದ ನಮಗೆ 310 ಎಲ್ಇಗಳನ್ನು ಅಪಾಯಿಂಟ್ಮೆಂಟ್ ಮಾಡಿ ಆರ್ಡರ್ ಕಳಿಸಿತ್ತು. ಅದ್ರ ಬಂದವರ ಸಂಖ್ಯೆ ಬಹಳ ಕಡಿಮೆ ಆಯಿತು. ಆಮೇಲೆ ಮತ್ತೆ ಒಂದು ಲಿಸ್ಟ್ ಆದರು, ಅದರಲ್ಲೂ ಬಹಳಷ್ಟು ಜನ ಕಡಿಮೆ ಬಂದರು. ಯಾಕಂದ್ರೆ ಇಲಾಖೆಯ ಉಪನಿರ್ದೇಶಕ ವೇದಿಕೆ ಮೇಲಿದ್ದ ಕಾರಣವಾಗಿ ಈ ಮಾತುಗಳನ್ನು ನಾನು ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ತದನಂತರ ನಿವೃತ್ತರಾದ ಗೌಸುದ್ದೀನ್ ತುಮಕೂರ್ಕರ್, ಜಗದೀಶ್ ಬಿಜಾಪುರೆ, ವೈಜನಾಥ್ ಕಾಳೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಆಯ್ಕೆಯಾದ ಸತ್ಯಂ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಬಿಎಚ್ ನಿರ್ಗುಡಿ ಅವರಿಗೆ ಹಾಗೂ ಪಿಎಚ್ಡಿ ಪಡೆದ ಹಲವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಪಾಟೀಲ್, ಎಸ್ಬಿಆರ್ ಕಾಲೇಜ್ನ ಪ್ರಾಂಶುಪಾಲರಾದ ಶ್ರೀಶೈಲ್ ವಗಾಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.